ಇನ್ನು ಬಿಜೆಪಿಯಲ್ಲಿ ಎಸ್ಎಂ ಕೃಷ್ಣ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎಸ್ಎಂ ಕೃಷ್ಣ. ಗಾಂಧಿನಗರದಿಂದ ಎಂಪಿ ಶಿವಣ್ಣರಿಗೆ ಟಿಕೆಟ್ ಕೊಡಿ ಅಂತ ಎಸ್ಎಂ ಕೃಷ್ಣ ಕೇಳಿದ್ರು. ಆದರೆ ಗಾಂಧಿನಗರದಲ್ಲಿ ಮಾಜಿ ಸಚಿವ ರಾಮಚಂದ್ರ ಗೌಡ ಪುತ್ರ ಸಪ್ತಗಿರಿ ಗೌಡಗೆ ಟಿಕೆಟ್ ನೀಡಲಾಗಿದೆ. ಅಲ್ಲದೆ ಮಂಡ್ಯದಲ್ಲಿ ಚಂದಗಾಲು ಶಿವಣ್ಣ ಪರ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಬ್ಯಾಟಿಂಗ್ ಮಾಡಿದ್ರು. ಬಸವೇಗೌಡರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ. ಯಶವಂತಪುರದಲ್ಲಿ ಪುತ್ರಿ ಶಾಂಭವಿಗೆ ಟಿಕೆಟ್ ಕೊಡಿಸೋದಕ್ಕೂ ಯತ್ನಿಸ್ತಾ ಇದ್ದಂತಹ ಎಸ್ಎಂ ಕೃಷ್ಣ ಇಲ್ಲೂ ಸಹ ವಿಫಲರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಜಿಗಿತ ಕಂಡು ಕಮಲ ಹಿಡಿದಿದ್ದಂಥ ಎಸ್ಎಂ ಕೃಷ್ಣ ಮೂಲೆ ಗುಂಪು ಆದ್ರ ಅನ್ನೋ ಪ್ರಶ್ನೆ ಸದ್ಯ ಉದ್ಭವಿಸಿದೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿರ್ತಕ್ಕಂಥ ಎಸ್ಎಂ ಕೃಷ್ಣ ಅವರನ್ನು ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಯಾಕಂದರೆ ಅವರೇ ಬೆಂಬಲಿಸಿದ್ದಂಥ ಅಥವಾ ಅವರ ಪರವಾಗಿದ್ದಂಥವರಿಗೆ ಎಸ್ಎಂ ಕೃಷ್ಣ ಅವರು ಟಿಕೆಟ್ ಕೊಡಿಸುವಲ್ಲೇ ವಿಫಲರಾಗಿದ್ದಾರೆ. ನಿನ್ನೆ ಬಿಜೆಪಿ ಮೂರನೇ ಪಟ್ಟಿಯನ್ನು ಅನೌನ್ಸ್ ಮಾಡಿದೆ. ಆದರೆ ಅದರಲ್ಲಿ ಯಾರ ಪರವಾಗಿ ಎಸ್ಎಂ ಕೃಷ್ಣ ಅವರು ಬ್ಯಾಟಿಂಗ್ ಮಾಡಿದರೂ ಅವ್ರು ಯಾರಿಗೂ ಸಹ ಟಿಕೆಟ್ ಸಿಕ್ಕಿಲ್ಲ. ಈ ಮುಖಾಂತರ ಎಲ್ಲೋ ಒಂದು ಕಡೆ ಎಸ್ಎಂ ಕೃಷ್ಣ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಸಹ ಉದ್ಭವಿಸ್ತಾ ಇರುವಂಥದ್ದು. ಗಾಂಧಿನಗರದಿಂದ ಎಂ ಪಿ ಶಿವಣ್ಣರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದರು ಎಸ್ಎಂ ಕೃಷ್ಣ ಅವರು. ಆದರೆ ಗಾಂಧಿನಗರದಲ್ಲಿ ಮಾಜಿ ಸಚಿವ ರಾಮಚಂದ್ರ ಗೌಡರಿಗೆ, ಅಂದರೆ ಅವರ ಪುತ್ರರಾಗಿರ್ತಕ್ಕಂಥ ಸಪ್ತಗಿರಿ ಗೌಡರಿಗೆ ಟಿಕೆಟನ್ನು ನೀಡಲಾಗಿದೆ. ಅಲ್ಲದೆ ಮಂಡ್ಯದಲ್ಲಿ ಚಂದಗಾಲು ಶಿವಣ್ಣ ಪರ ಎಸ್ಎಂ ಕೃಷ್ಣ ಅವರು ಬ್ಯಾಟಿಂಗ್ ಮಾಡಿದರು. ಆದರೆ ಅಲ್ಲೂ ಸಹ ಅವರಿಗೆ ಟಿಕೆಟ್ ನೀಡಲಾಗಿಲ್ಲ. ಬಸವೇಗೌಡರಿಗೆ ಬಿಜೆಪಿ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಯಶವಂತಪುರದಲ್ಲಿ ಪುತ್ರಿ ಶಾಂಭವಿಗೆ ಟಿಕೆಟ್ ಕೊಡಿಸೋದಕ್ಕೂ ಯತ್ನಿಸ್ತಾ ಇದ್ರು ಎಸ್ಎಂ ಕೃಷ್ಣ, ಆದರೆ ಅದು ಸಹ ವಿಫಲವಾಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ.